ಜನ ಬಂದು 3 ಡಿಗ್ರಿ ಮಾಡ್ತಾರೆ, ಮಾಡಿಬಿಟ್ಟು ಜೈಲಿಗೆ ಹೋಗ್ತಾರೆ. ಯಾಕೆಂದ್ರೆ ಫಿನಾನ್ಷಿಯಲ್ ಫ್ರಾಡ್. ಹಾವರ್ಡ್ನಲ್ಲಿ ಓದ್ತಾರೆ, ಜೈಲಿಗೆ ಹೋಗ್ತಾರೆ. 5 ಡಿಗ್ರಿ ಮಾಡಿ ಪೊಲಿಟಿಷಿಯನ್ ಆಗ್ತಾರೆ, ಜೈಲಿಗೆ ಹೋಗ್ತಾರೆ. ದೊಡ್ಡ ಕಂಪನಿ ರನ್ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ. ಸೊ ಎಜುಕೇಷನ್ ಕೊಟ್ಟಿದೋಮ್ನ ತಾವು ಒಳ್ಳೆ ಮನುಷ್ಯ ಆಗ್ತಿರೇ, ಖಂಡಿತವಾಗಿ ಲಿಂಕ್ ಏನೂ ಇಲ್ಲ. ಬಟ್ ಎಜುಕೇಷನ್ ಯಾಕೆ ತಮ್ಮ ಕೊಡುವುದು? ಎಜುಕೇಷನ್ ಮುಖಾಂತರ ತಮ್ಮ ಒಳಗಡೆ ಇರುವ ಇನ್ನರ್ ಸ್ಟ್ರೆಂತ್ ತಾವು ಕಂಡುಹಿಡಿಬೇಕು. ಆ ಇನ್ನರ್ ಸ್ಟ್ರೆಂತ್ನಲ್ಲಿ ಮಾತ್ರ ತಾವು ಸಾಧನೆ ಮಾಡಲಿಕ್ಕೆ ದೇವರು ತಮಗೂ ಈ ಭೂಮಿಯಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಬೇರೆ ಏನು ಕೊಟ್ಟಿಲ್ಲ. 127 ಕೋಟಿ ಜನ ಬರುವಾಗಲೇ ಜೆನೆಟಿಕ್ಲಿ ನಮ್ಮ ಡಿ ಎನ್ ಎದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ನಾವಿಲ್ಲಿ ಬಂದಿದ್ದೀವಿ. ನೀವು ಯಾವ ಫೀಲ್ಡ್ನಲ್ಲಿ ಸಾಧನೆ ಮಾಡಬೇಕು, ಅದಕ್ಕೆ 20 ವರ್ಷ ಎಜುಕೇಷನ್ ನಮಗೆ ಸಿಗ್ತಾ ಇದೆ, ಆ ಫೀಲ್ಡ್ ತಾವು ಹುಡುಕಿನು. ಬಟ್ ನಾವು ಎಜುಕೇಷನ್ ಪರ್ಪಸ್ಸೇ ಬಂದು ಬೇರೆ ಥರ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಕೆಲಸ ಸಿಗಲಿಕ್ಕೆ ಬೆಂಗಳೂರದಲ್ಲಿ ಒಂದು ದೊಡ್ಡ ಒಂದು ಇನ್ಫೋಸಿಸೋ ಟಿ ಸಿ ಎಸ್ ಕಂಪನಿದಲ್ಲಿ ಬೆಳಗ್ಗೆ 8 ಗಂಟೆಗೆ ಹೋಗಿ ಲ್ಯಾಪ್ಟಾಪ್ ತೊಗೊಂಡು ಒಳಗಡೆ ಕೂತ್ಕೊಂಡು ನೈಟ್ 11 ಗಂಟೆಗೆ ಔಟ್ಸೈಡ್ ಬರಲಿಕ್ಕೆ, ಒಂದು ಫ್ಲ್ಯಾಟ್ ತಗೊಂಡು EMI ಪೇ ಮಾಡಲಿಕ್ಕೆ, ಒಳ್ಳೆ ಎಜುಕೇಷನ್ ಸಿಕ್ಕಿದ ಮೇಲೆ ಒಳ್ಳೆ ಫ್ಯಾಮಿಲಿದಲ್ಲಿ ಮದುವೆ ಮಾಡಲಿಕ್ಕೆ, ಒಳ್ಳೆ ಎಜುಕೇಷನ್ ಸಿಕ್ಕಿದ ಮೇಲೆ ನಮ್ಮ ಮದುವೆ ಕಾರ್ಡ್ನಲ್ಲಿ 3 ಡಿಗ್ರಿ ಹಾಕ್ಕೊಳ್ಳಿಕ್ಕೆ, ಊರಿನಲ್ಲಿ ಎಲ್ಲರಲ್ಲಿ ಹೋಗಿ ನನ್ನ ಮಗ ದೊಡ್ಡವೇ, ಮಗಳು ದೊಡ್ಡವರು, ಈ ಥರ ಒಂದು ದೊಡ್ಡ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳಿಕೊಳ್ಳಿಕ್ಕೆ. ಸೊ ಎಜುಕೇಷನ್ ಇದೇ ನಾವು ಅರ್ಥ ಮಾಡಿಕೊಳ್ತಾ ಇಲ್ಲ. ತಾವು ಸಾಧನೆ ಮಾಡಿದರು, ತುಂಬ ಜನ ತಗೊಂಡಿದ್ದೀರಾ, ಜಾಸ್ತಿ ಅವರು ಓದಲ್ಲ, ತುಂಬ ಜನ ಜಾಸ್ತಿ ಓದಲ್ಲ. ಎಜುಕೇಷನ್ ಎಲ್ಲರೂ ತಗೊಳ್ಬೇಕು, ಬಟ್ ಮೇಕ್ ಶ್ಯೂರ್ ಅದು ಅರ್ಥಪೂರ್ಣವಾಗಿ ಆ ಎಜುಕೇಷನ್ ಇರಬೇಕು. ಸುಮ್ಮನೆ ಜಸ್ಟ್ ಫಾರ್ ದ ಸೇಕ್ ಆಫ್ ಟೇಕಿಂಗ್ ಎಜುಕೇಷನಲ್ಲಿ ಯಾರಿಗೂ ಪ್ರಯೋಜನ ಇಲ್ಲ. ಸೊ ದಯವಿಟ್ಟು ನಾವು ಎಲ್ಲರೂ ಕೂಡ ತಪ್ಪು ಕಲ್ಪನೆಯಿಂದ ಔಟ್ಸೈಡ್ ಬರಬೇಕು, ಒಳ್ಳೆ ಕಾಲೇಜಿನಲ್ಲಿ ಓದುವುದು, ಒಳ್ಳೆ ಡಿಗ್ರಿ ಮಾಡುವುದು. ನಾವು ದೊಡ್ಡವರಾಗಿ ಲೈಫ್ನಲ್ಲಿ ಬರ್ತೀವಿ, ದೊಡ್ಡವರಾಗಿ ಬರುವುದು ತಮಗೆ ಮಾತ್ರ, ಬೇರೆ ಯಾರಿಗೂ ತಮ್ಮ ದೊಡ್ಡದನದಲ್ಲಿ ಪ್ರಯೋಜನ ಇಲ್ಲ. ನಾವು ಮಾಡುವ ದುಡ್ಡಿನಲ್ಲಿ, ನಾವು ಇನ್ಫೋಸಿಸ್ನಲ್ಲಿ ಕೂತ್ಕೊಂಡು ಸಂಪಾದನೆ ಮಾಡುವುದರಲ್ಲಿ, ನಾನು 2 ಕಾರ್ ತಗೊಳ್ಳುವುದರಲ್ಲಿ, ನಾನು ದೊಡ್ಡ ಫ್ಲ್ಯಾಟ್ ತಗೊಳ್ಳುವುದರಲ್ಲಿ ಯಾರಿಗೂ ಏನು ಪ್ರಯೋಜನ? ತಂದೆ ತಾಯಿಗೆ ಪ್ರಯೋಜನ ಆಯಿತು, ಅದು ನಾವು ದೊಡ್ಡವರಾದ ಮೇಲೆ ತಂದೆ ತಾಯಿ ಬಿಟ್ಟು ಹೋಗ್ತೀವಿ, ಊರು ಬಿಟ್ಟು ಕರ್ಕೊಂಡು ಹೋಗಲ್ಲ. ವರ್ಷಕ್ಕೆ 2 ಟೈಮ್ ನಮ್ಮ ಊರಿನಲ್ಲಿ ಭೂತಕೋಲ ಆಗುವಾಗಲೋ, ನಮ್ಮ ಊರಿನಲ್ಲಿ ದೇವರಿಗೆ ನಾವು ಒಂದು ಫಂಕ್ಷನ್ ಮಾಡುವಾಗಲೋ ಅಲ್ಲಿರಂದು ಒಳ್ಳೆ ಒಂದು ಬಟ್ಟೆ ಹಾಕ್ಕೊಂಡು ಇಲ್ಲಿ ಬರ್ತೀವಿ. ಬೆಂಗಳೂರದಲ್ಲಿ ಇದ್ದೀನಿ, ಬಾಂಬೆದಲ್ಲಿ ಇದ್ದೀನಿ, ನಾನು ದೊಡ್ಡ ಮನುಷ್ಯ, ನಾನು ಮಿಡಲ್ ಈಸ್ಟ್ನಲ್ಲಿ ಇದ್ದೀನಿ, ಅಲ್ಲಿ ಇದ್ದೀನಿ. ಬಟ್ ಅದರಲ್ಲಿ ಯಾರಿಗೇನು ಪ್ರಯೋಜನ? ಸೊ ದಯವಿಟ್ಟು ಎಜುಕೇಷನ್ ಇನ್ನೊಂದೊಬ್ಬರಿಗೂ ಉಪಯೋಗ ಆಗಬೇಕು, ಪ್ರಯೋಜನವಾಗಬೇಕು. ದಯವಿಟ್ಟು ಇದು ನಾವು ಮಕ್ಕಳಿಗೆ ಫಸ್ಟು ಕಲಿಸ್ಬೇಕು. ರಜಾ, ನೀವೇನು ಓದ್ತೀರೋ ವಾಪಸ್ ನಮಗೆ ಕೊಡಿ. ಸೊಸೈಟಿ ನಿಮಗೆ ಕಷ್ಟಪಟ್ಟು ಒಂದು ಕಾಲೇಜ್ ಕಟ್ಟಿ ನಿಮಗೆ ಎಜುಕೇಷನ್ ಕೊಡ್ತಾ ಇದೆ. ನೀವು ಬಂದು ಗೌರ್ಮೆಂಟ್ ಆಫೀಸರಾಗಿ ಬಂದು ನಮಗೆ ಒಳ್ಳೇದು ಮಾಡಿ ತೊಂದರೆವಿಲ್ಲ, ಪತ್ರಿಕಾಕರ್ತರಾಗಿ ಕೂತ್ಕೊಂಡು ಒಳ್ಳೆ ಆರ್ಟಿಕಲ್ ಬರಿ, ಅದರಲ್ಲಿ ಸಮಾಜ ಬದಲಾವಣೆ ಆಗಿತ್ತು ತೊಂದರೆವಿಲ್ಲ, ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಒಳ್ಳೇದು ಮಾಡಿ ತೊಂದರೆವಿಲ್ಲ. ಬಟ್ ಆ ಥರ ತಾವು ಹೇಳಿಕೊಟ್ಟು ಎಜುಕೇಷನ್ ಮಾಡಬೇಕು, ಅದು ಭಾಳ ಇಂಪಾರ್ಟೆಂಟ್.